ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಸಿದ್ದರಾಮಯ್ಯರು ಕೊಟ್ಟರು 2,000 ಒಬ್ಬ ಹೆಣ್ಮಗಳು ಅದೇ ದುಡ್ಡು ಜಮಾ ಮಾಡಿ ಒಂದು ಫ್ರಿಡ್ಜ್ ತಗೊಂಡು ಒಬ್ಬಕ್ಕೆ ದೇವರಿಗೆ ದೀಪ ಬೆಳ್ಳಿ ದೀಪ ಕೊಟ್ಕೊಂಡು ಏನು ಕೆಟ್ಟದಾಯ್ತು? ಅದು ದಾರಿ ತಪ್ಪಿದ್ದಾನ? 2 ಮದುವೆ ಮಾಡಿದ್ರೆ ದಾರಿ ತಪ್ಪಿದ್ದಾನ? ದಾರಿ ಸರಳ ನಡೀತೀವ್ರಿ, ಹೆಣ್ಮಕ್ಳು ಏನು ದಾರಿ ತಪ್ಪಂಗಿಲ್ರಿ. ಅದು ಅದು ಸರಿ ಅಂತೀರ ತಪ್ಪಂತೀರ? ತಪ್ಪ್ರಿ, ಅದು ಅವ್ರು ಮಾತಾಡೋದು. ರಾಜ್ಯ ಸರ್ಕಾರ ಒಂದು 5 ಗೌರ್ಮೆಂಟ್ ಸ್ಕೀಮ್ ಜಾರಿ ಮಾಡತ್ತೆ, ಅವು ನೀವು ತಗೊಳ್ತೀರಿ? ಹಾ, ತಗೋತೀವಲ್ಲ. ಯಾವ್ಯಾವ ತಗೊಳ್ತೀವಿ? ಅಕ್ಕಿ ತಗೋತೀವ್ರಿ, ಮತ್ತೆ ಅವು ಇದ್ರದ್ದು ರೊಕ್ಕ ಬಂದವಲ್ರಿ, ಅವು 2,000 ಅವು ತಗೋತೀವ್ರಿ. ಅವು ತಗೊಂಡು ಮನೆ ಸಂಸಾರ ನಡೆಸಲಾಕತ್ತೀವ್ರಿ. ಈಗ ಶಕ್ತಿ ಯೋಜನೆ ಬಸ್ಸಿಗೆ ಬಸ್ಸಿಗಿಂದು ಪಿರಿ ಅದಾರೆ ಅದು. ಈಗ ನಿನ್ನೆ ಕುಮಾರಸ್ವಾಮಿ ಅವ್ರು ಏನ್ ಹೇಳ್ಯಾರ, 5 ಸ್ಕೀಮ್ ಇಂದ ಹೆಣ್ಮಕ್ಳು ದಾರಿ ತಪ್ಪಕತ್ತಾರ ಅಂತ ಹೇಳ್ತಾರೆ. ಹಂಗ ದಾರಿ ತಪ್ಪ ದಾರಿ ಏನ್ ತಪ್ಪಂಗಿಲ್ರಿ, ದಾರಿ ಸರಳ ನಡೀತೀವ್ರಿ, ಹೆಣ್ಮಕ್ಳು ಏನು ದಾರಿ ತಪ್ಪಂಗಿಲ್ರಿ. ಅದು ಅದು ಸರಿ ಅಂತೀರ ತಪ್ಪಂತೀರ? ತಪ್ಪ್ರಿ, ಅದು ಅವ್ರು ಮಾತಾಡೋದು. ಏನ್ ನಾವು ಸರಿಯಾಗಿ ಇದೀವ್ರಿ, ಹೆಣ್ಮಕ್ಳು ಎಂದೂ ತಪ್ಪಂಗಿಲ್ರಿ. ಅದು ಏನ್ ಕುಮಾರಸ್ವಾಮಿ ಅವರು ಹೆಣ್ಮಕ್ಳು 2,000 ಕೊಡೋದ್ರಿಂದ ದಾರಿ ತಪ್ಪಿದ್ದಾರೆ ಅಂದ್ರೆ ಯಾವ ಉದ್ದೇಶದಿಂದ ಅಂತ ಕೆಟ್ಟು ಮಾತಾಡಿದ್ರು? ಅದ್ರ ಅರ್ಥ ಏನು? ಯಾಕೆ ಈ ಥರ ಮಾತಾಡಿದರು? ಅವ್ರು 2 ಮದುವೆ ಮಾಡಿಕೊಂಡು 2 ಮದುವೆ ಮಾಡ್ಕೊಂಡು ಮುಖ್ಯಮಂತ್ರಿ ಆಗಿ 2 ಮದುವೆ ಮಾಡ್ಕೊಂಡವರು ನಮಗೆ ಹೆಣ್ಮಕ್ಳಿಗೆ ಒಂದು ಗೌರವ ಅಗೌರವದಿಂದ ಮಾತಾಡೋ ಹಕ್ಕು ಅವ್ರಿಗೆ ಯಾರಿಗೆ ಕೊಟ್ಟಾರ? ನಮಗೆ ಅವ್ರು ಕ್ಷಮೆ ಕೇಳಬೇಕು. ನಮಗೆಲ್ಲ ತುಂಬ ನೋವಾಗಿದೆ. ಹೆಣ್ಮಕ್ಳು ಅಷ್ಟು ಕೀಳಾಗಿ ಮಾತಾಡೋದು ಮುಖ್ಯಮಂತ್ರಿ ಆಗಿ ಸರಿಯಲ್ಲ. ಈಗ ನೋಡಿರಿ, ಸಿದ್ದರಾಮಯ್ಯರು ಕೊಟ್ಟು 2,000 ಒಬ್ಬ ಹೆಣ್ಮಗಳು ಅದೇ ದುಡ್ಡು ಜಮಾ ಮಾಡಿ ಒಂದು ಫ್ರಿಡ್ಜ್ ತೊಗೊಂಡು ಒಬ್ಬಕ್ಕೆ ದೇವರಿಗೆ ದೀಪ ಬೆಳ್ಳಿ ದೀಪ ಕೊಟ್ಕೊಂಡು ಏನು ಕೆಟ್ಟದಾಯ್ತು? ಅದು ದಾರಿ ತಪ್ಪಿದಾಗನ? 2 ಮದುವೆ ಮಾಡಿದ್ರೆ ದಾರಿ ತಪ್ಪಿದಾಗ, ಹೆಣ್ಮಕ್ಳು ಬೇರೆ ಕೆಟ್ಟ ಕೆಲಸ ಮಾಡಿದರೆ ದಾರಿ ತಪ್ಪಿದಾಗ. ಆ ಥರ ಯಾರು ಮಾಡಿಲ್ಲ ಅಲ್ಲಿ ಇರುವರಿಗೆ. ಅವ್ರು ಬಸ್ ಫ್ರೀ ಅಂದದಕ್ಕೆ 100,000 ಜನರು ಇವತ್ತು ದೇವ್ರ ದರ್ಶನ ಮಾಡಿಕೊಂಡು ಅವರಿಗೆ ಹೋಗ್ಲಿಕ್ಕೆ ಎಷ್ಟು ಅನುಕೂಲ ಆಯಿತು. ದುಡ್ಡು ಕೊಟ್ಟು ಹೋಗ್ಲಿಕ್ಕೆ ಆಗಲಿಲ್ಲ, ಅವರು ಫ್ರೀ ಬಸ್ ಅಂದ ಕೂಡಲೇ ಎಷ್ಟೋ ಜನ ಹೋಗಿ ದೇವ್ರ ದರ್ಶನ ಮಾಡಿಕೊಂಡ್ರು. ಮತ್ತು ಗ್ಯಾಸು ಕರೆಂಟ್ ನೋಡಿರಿ, ಈಗ 0-0 ಮಾಡ್ಕೊಂಡಾರೆ ಹೆಣ್ಮಕ್ಳು ಉಳಿತಾಯ ಮಾಡಿಕೊಂಡು. ಇಲ್ಲಾಂದರೆ 7,000-8,000 ಕಟ್ಟೋರು ಉಳಿತಾಯ ಮಾಡೋದು ಕಲಿತು ಈಗ 0-0 ಮಾಡ್ಕೊಂಡಾರೆ. ಅದು ಎಷ್ಟು ಒಳ್ಳೆ ಸಂತೋಷ ವಿಷಯ ಅಲ್ಲ? ಹೆಣ್ಮಕ್ಳು ಎಷ್ಟು ಸುಧಾರಿಸಿದ್ದಾರೆ. ಕುಮಾರಸ್ವಾಮಿ ಅಣ್ಣವರು ಈ ರಾಜ್ಯದ ಮಹಿಳೆಯರಿಗೆ ಕ್ಷಮೆಯಾಚನೆ ಕೇಳಬೇಕು. ಮತ್ತು ಈ ಮಹಿಳೆಯರ ಗ್ಯಾರಂಟಿ ಯೋಜನೆ ಪ್ರತಿಯೊಂದು ಮಹಿಳೆಗೆ, ದುರ್ಬಲ ವರ್ಗದವರಿಗೆ, ಸಣ್ಣ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ 2,000 ಆಯಿತು, ಬಸ್ ಫ್ರೀ ಆಯಿತು, ಶಕ್ತಿ ಯೋಜನೆ ಆಯಿತು, ಆಮೇಲೆ ಯುವನಿಧಿ ಆಯಿತು, ಇವೆಲ್ಲವೂ ಕೂಡ ಸಾರ್ವಜನಿಕ ಮಹಿಳೆಯರಿಗೆ ತುಂಬ ಅನುಕೂಲವಾಗಿದೆ. ಈ ಇಂಥ ಒಂದು ಯೋಜನೆ ಬಗ್ಗೆ ಬೇಕಾದರೆ ಮಾತಾಡ್ಬೋದಾಗಿತ್ತು ಅವರು, ಆದರೆ ಒಂದು ಮಹಿಳೆ ಅಂತ ಮಾತಾಡಿದಾಗ ಭಾಳ ಮಹಿಳೆಯರಿಗೆ ಭಾಳ ಒಂದು ನೋವುಂಟು ಮಾಡ್ತಕ್ಕಂಥ ಒಂದು ಸಂಗತಿ ನಮಗೆ ಭಾಳ ನೋವಾಗ್ತಾ ಇದೆ. ಈ ರಾಜ್ಯದ ಮಹಿಳೆಯರಿಗೆ, ಜನಸಾಮಾನ್ಯರಿಗೆ ಕುಮಾರಸ್ವಾಮಿ ಅವರು ಕ್ಷಮೆಯಾಚನೆ ಕೇಳಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈಗ ಕೆಲವೊಂದು ಮುದುಕ್ಯಾರ ಅದಾರ, ಕೆಲವೊಂದು ಈ ಕಸ ಕಡ್ಡಿ ಹರಿಸೋರು ಅದಾರ, ಮತ್ತು ಗಟ್ಟರದಾಗ ಇಳಿದು ಇದು ಮಾಡೋರು ಅದಾರ, ಶೌಚಾಲಯ ಅವು ಅಂಥವ್ರು ಅವ್ರು ಹೆಣ್ಮಕ್ಳಿಗೆ ಇದಾಗ್ತೈತಲ್ರಿ ಸರ್, ಅವ್ರಿಗೆ ಸೌಲಭ್ಯ ಸಿಗ್ತೈತಲ್ರಿ, ಅವ್ರಿಗೆ ಒಂದು ಕುಟುಂಬ ನಡೀತೈತೆ ಅನ್ನೋದಂದ್ರು. ದಾರಿ ಏನು ತಪ್ತಾ ಇಲ್ರಿ, ದಾರಿ ಏನು ತಪ್ತಾ ಇಲ್ಲ. ಇದು ನಮ್ಮ ಬಸ್ ಫ್ರೀ ಮಾಡ್ಯಾರ, ಈಗ ನಮ್ಮಲ್ಲಿ ಒಂದಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೆಣ್ಮಕ್ಳು ಸರಿಯಾಗಿ ನಾವು ಇದು ಮಾಡ್ಕೊಂಡಿದ್ದೇವೆ ಅಂದ್ರೆ ಆ ಸೌಲಭ್ಯ ನಾವು ತಗೋಬಹುದು ರೀ. ಹೆಣ್ಮಕ್ಳು ಯಾರು ದಾರಿ ತಪ್ಪೋದಿಲ್ಲ. ಏನು ಈಗ ಫ್ರೀ ಮಾಡ್ಯಾರ ಅಡ್ಡಾಡ್ತಾರ ಅಂತ ಅವ್ರು ತಿಳ್ಕೊಂಡಾರ. ಫ್ರೀ ಮಾಡ್ಲಿಕ್ಕೂ ಗಾಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋದಂತ ಗ್ಯಾರಂಟಿ. ವರ್ಷ ದೇವಸ್ಥಾನ ಅಂತ ಯಾರಾದ್ರೂ ಅಡ್ಡಾಡ್ತಾರ, ಎಲ್ಲಾದ್ರೂ ಅಡ್ಡಾಡ್ತಾರ. ಈ ಬಟ್ ಈ ಗ್ಯಾರಂಟಿ ಯೋಜನೆಗಳು ಜನಪರವಾಗಿದ್ದಾವೆ, ಬಟ್ ಈ ಕುಮಾರಸ್ವಾಮಿ ಹೇಳಿಕೆ ಈ ಥರ ಹೇಳಿದ ದಾರಿ ತಪ್ಪಿರ್ತಾರೆ ಮಹಿಳೆಯರು ಅಂದಿದ್ದು ಹೇಳಿದ್ದು ತಪ್ಪು ಅನ್ಸುತ್ತೆ ನಿಮಗೆ? ಮಹಿಳೆಯರು ಯಾರು ದಾರಿ ತಪ್ಪಿಲ್ರಿ, ಬಸ್ ಬೆಟರ್ ಅವರು, ಬಸ್ ಬೆಟರ್ ಅನ್ನೋದಕ್ಕೆ ದಾರಿ ತಪ್ಪ್ಯಾರ ಅಂತ ಅವ್ರು ಹೇಳ್ತಾರೆ. ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಹ್ಞೂ, ಅವ್ರು ಬಿಟ್ಟಿದ್ದಕ್ಕೆ ಇವ್ರು ಬಿಟ್ಟಿದ್ದಕ್ಕೆ ಹಂಗೆ ಆಶ್ವಾಸನೆ ಹೇಳ್ತಾರೆ ಅವರು. ಹ್ಞೂ, ಅವ್ರ ಹೆಂಗೆ ದಾರಿ ಬಿಡ್ತಾರೆ, ಭಾಳ ಕೆಲಸ ಇದ್ರೆ ಹೋಗಿರ್ತಾರೆ, ಕೆಲಸ ಇರಲಿ ಹ್ಯಾಂಗೆ ಹೋಗ್ತಾರೆ? ಕೆಲಸ ಇದ್ರೆ ಮಾತ್ರ ಹೋಗ್ತಾರೆ, ಯಾರಾದ್ರೂ ಕೆಲಸ ಇಲ್ಲ ಹಾಕಿ ಹೋಗ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.